ಎಲೆಕ್ಷನ್ ಮುಗೀತು ಅಂದ್ರೆ ಎಲ್ಲ ಮುಗೀತು ಅಂತೇನಲ್ಲ. ರಿಸಲ್ಟ್ ಬರೋವರೆಗೂ ಅಭ್ಯರ್ಥಿಗಳಲ್ಲಿ ಹಾಗೂ ಮುಖಂಡರಲ್ಲಿ ಒಂದು ರೀತಿಯ ಟೆನ್ಷನ್ ಇದ್ದೇ ಇರುತ್ತೆ. ಆದ್ರೆ ಕ್ಷೇತ್ರದ ಸುತ್ತಾಟಕ್ಕೆ ಮತಬೇಟೆಗೆ ಅಂತ ಓಡಾಡೋ ಅಗತ್ಯವೇನೂ ಇರೋದಿಲ್ಲ. ಅಷ್ಟೇ, ಅಭ್ಯರ್ಥಿಗಳು ಕಾರ್ಯಕರ್ತರನ್ನ ಹುಡುಕಿಕೊಂಡು ಹೋಗದೇ ಇದ್ರೂ ಕಾರ್ಯಕರ್ತರೇ ಅಭ್ಯರ್ಥಿಗಳನ್ನ ಹುಡುಕಿಕೊಂಡು ಬರೋ ಸೀನ್ ಈಗ ಎಲ್ಲೆಡೆ ಕಾಮನ್ ಆಗ್ಬಿಟ್ಟಿದೆ. ಇವರು ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್. ಇವರು ಕಳೆದೊಂದು ತಿಂಗಳಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ರು. ದಾವಣಗೆರೆ ಉತ್ತರ ಕ್ಷೇತ್ರದ ಬಿಜೆಪಿ ಕ್ಯಾಂಡಿಡೇಟ್ ಆಗಿರೋ ಎಸ್ ಎ ರವೀಂದ್ರನಾಥ್ ಎಲೆಕ್ಷನ್ ಮುಗಿದ ನಂತರವೂ ಚುನಾವಣೆಯ ಹ್ಯಾಂಗ್ ಓವರ್ನಿಂದ ಹೊರಬಂದಿಲ್ಲ. ಇವರು ಮನೆಯಲ್ಲಿ ಪಕ್ಷದ ಕಾರ್ಯಕರ್ತರು ತುಂಬಿಕೊಂಡಿದ್ರು. ಕಾರ್ಯಕರ್ತರ ಜೊತೆ ಚರ್ಚೆ ನಡೆಸ್ತಾನೆ, ರಿಲ್ಯಾಕ್ಸ್ ಮೂಡ್ ನಲ್ಲಿ ಮಾತಾಡಿದ್ರು ರವೀಂದ್ರನಾಥ್. ನಾನು 1983ನೇ ಇಸ್ವಿಯಿಂದ ಜನರಲ್ ಎಲೆಕ್ಷನ್ಗಳನ್ನ ಮಾಡ್ತಾ ಬಂದೇನೆ. ನಾನು ಮೊದಲಿಂದನೂ ಸಹ ನಮ್ಮ ಮನೆಯಾಗಿರ್ತಕ್ಕಂಥ ಎಲ್ಲರೂ ಸಹ ಪಕ್ಷದ ಕೆಲಸ ಮಾಡ್ಕೊಂತ ಬಂದಾರೆ. ಈಗಲೂ ಸಹ ಅದೇ ಥರನೇ ನಾವು 20 ದಿವಸ ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಅಥವಾ ನಮ್ಮ ಕಾರ್ಯಕರ್ತರು ನಮ್ಮದೇ ಆದಂಥ ಎಲ್ಲ ಪರಿವಾರ ಎಲ್ಲರೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ತುಂಬ ಚೆನ್ನಾಗಿದೆ. ಈ ಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿ ಪದ್ಧತಿ ಅಂತಕ್ಕಂಥ ಕಲ್ಪನೆ ಭಾಳ ಜನಕ್ಕೆ ಇದ್ದಿಲ್ಲ ಅಂತಕ್ಕಂಥದ್ದು ನನಗೆ ಹೇಳೋ ಅಂಥ ಮಾತು. ಹಾಗಾಗಿ ಎಲ್ಲ ವಾರ್ಡ್ಗಳಿಗೂ ಸಹ ತುಂಬ ಚೆನ್ನಾಗಿದೆ. ಭಾರತೀಯ ಜನತಾ ಪಾರ್ಟಿನೇ ಗೆಲ್ತತಿ ಅಂತಕ್ಕಂಥ ತುಂಬ ವಿಶ್ವಾಸದಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಮಾತಾಡ್ತಾ ಇರ್ತಕ್ಕಂಥದ್ದು. ಇನ್ನು ಬಿಸಿಲನ್ನು ಲೆಕ್ಕಿಸದೆ ಕಳೆದೊಂದು ತಿಂಗಳಿಂದ ಚುನಾವಣಾ ಅಖಾಡದಲ್ಲಿ ಬ್ಯುಸಿಯಾಗಿದ್ದ ಬ್ಯಾಡಗಿ ಕಾಂಗ್ರೆಸ್ ಹೊರಿಯಾಳು ಮಾಜಿ ಸಚಿವ ಬಸವರಾಜ್ ಶಿವಣ್ಣವರ್ ಎಲೆಕ್ಷನ್ ನಂತರ ಕೊಂಚ ಫ್ರೀ ಆದಂತೆ ಕಂಡ್ರು. ಶಿವಣ್ಣವರ್ ಹಾವೇರಿಯ ಬಸವೇಶ್ವರ ನಗರದಲ್ಲಿರೋ ತಮ್ಮ ನಿವಾಸದಲ್ಲಿ ಕುಟುಂಬದವರ ಜೊತೆ ಕಾಲ ಕಳೆದ್ರು. ಮುಂಜಾನೆ ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿದ ಬಳಿಕ ಮೊಮ್ಮಕ್ಕಳ ಜೊತೆ ಒಂದಿಷ್ಟು ಕಾಲ ಕಳೆದ್ರು. ಬಳಿಕ ಮನೆಗೆ ಬಂದ ಸ್ನೇಹಿತರ ಜೊತೆ ಚುನಾವಣೆಯ ಸ್ವಾರಸ್ಯಕರ ಸಂಗತಿಗಳನ್ನ ಹಂಚಿಕೊಂಡ್ರು. ಎಲ್ಲದಕ್ಕಿಂತ ಮಾನಸಿಕ ಒತ್ತಡ ಏನಿರ್ತದಲ್ಲ, ಟೆನ್ಷನ್, ಆ ಊರಾಗ ಏನಾಕೈತು, ಇವ್ರು ಏನು ಮಾಡಕತ್ತಾರ ಅಂತಕ್ಕಂಥದ್ದು ಒತ್ತಡದಿಂದ ಫ್ರೀ ಆಗ್ಯವಿ. ಆರಾಮ್ ಇವತ್ತ ನಮ್ಮ ಎಲ್ಲ ಗೆಳೆಯರು ಕೊಟ್ಟಾಗ, ಕುಟುಂಬದ ಸದಸ್ಯರು ಕೊಟ್ಟಾಗ, ಮೊಮ್ಮಕ್ಕಳು ಕೊಟ್ಟಾಗ ಒಂದೆರಡು 3 ತಾಸು ಆರಾಮಾಗಿ ಇವತ್ತು ವೇಳೆ ಕಳೆದ. ಇವತ್ತು ನನಗೆ ಯಾವ ಚಿಂತೆ ವಗೇರೆ ಏನಿಲ್ಲ. ಚುನಾವಣೆ ರಿಸಲ್ಟು ನನಗೆ ಒಳ್ಳೆಯ ಫಲಿತಾಂಶ ಕೊಡ್ತೈತೆ ಅಂತಕ್ಕಂಥದ್ದು ವಿಶ್ವಾಸವೂ ಕೂಡ ಆಯಿತು. ಇನ್ನು ರಾಯಚೂರು ನಗರ ಕ್ಷೇತ್ರದ JDS ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳೆದ್ರು. ಇವರದ್ದು ಅವಿಭಕ್ತ ಕುಟುಂಬವಾದ್ರಿಂದ ಮನೆಯಲ್ಲಿ ಮಕ್ಕಳು ಹಿರಿಯರು ಎಲ್ಲಾ ಸೇರಿ 30ಕ್ಕೂ ಹೆಚ್ಚು ಜನರಿದ್ದಾರೆ. ಇಷ್ಟು ದಿನ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದ ಪಾಟೀಲ್ ಇದೀಗ ತಮ್ಮ ಎಂದಿನ ದಿನಚರಿಗೆ ಹಿಂದಿರುಗಿದ್ದಾರೆ. ನಾನು ಮೊದಲಿಗಾದ್ರೂ ಜನರ ಮಧ್ಯೆ ಇದ್ದಂಥವನು. ನಾನು ಆವಾಗ ನಾನು ವೃತ್ತಿಯಲ್ಲಿದ್ದಾಗ ನಾನೇನು ಮನೇಲಿ ಫ್ಯಾಮಿಲಿ ಜೊತೆ ಅಷ್ಟೇನು ನನಗೆ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಈಗಲಾದ್ರೂ ನಾನು ಟೈಮ್ ಕೊಡೋಕ್ಕಾಗಿಲ್ಲ, ಬಟ್ ಮುಂದೆ ಆದ್ರೂ ನಾನು ಕೊಡೋಕ್ಕಾಗಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ರಾಯಚೂರಿನಲ್ಲಿ ಇನ್ನೂ ಭಾಳಷ್ಟು ಅಭಿವೃದ್ಧಿ ಕೆಲಸ ಬಾಕಿ ಇದೆ. ನಾನು ಜನರಿಗೆ ರಾಯಚೂರಿನಲ್ಲಿ ಕುಡಿಯೋಕ್ಕೆ ನೀರು ಭಾಳ ಸಾಕಷ್ಟು ತೊಂದರೆ ಇದೆ. ತಿರುಗಾಡಲು ರೋಡಿಲ್ಲ, ಡ್ರೈನೇಜ್ ಇಲ್ಲ. ಈ ಮೂಲಭೂತ ಸೌಕರ್ಯದ ಕೊರತೆಯೇ ನಮ್ಮ ರಾಯಚೂರಿನ ಜನರಿಗಿದೆ. ಆದ್ದರಿಂದ ಮುಂದೆ ಆದರೂ ನಾನು ಇಷ್ಟೇ ಕಷ್ಟಪಟ್ಟು ಎಲ್ಲರ ಜೊತೆ ತಿರುಗಾಡಿ ಅವರ ಕಷ್ಟಗಳಿಗೆ ಸ್ಪಂದಿಸಬೇಕಾದ್ರೆ ನಾನು ಅವಶ್ಯಕವಾಗಿ ಅವರಿಗೆ ಇನ್ನೂ ಭಾಳ ಸಮಯ ಕೊಡಬೇಕಾಗಿ ಬರಬಹುದು. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಎಲೆಕ್ಷನ್ ಮುಗ್ದಿದ್ದೇ ತಡ ಶಾಪಿಂಗ್ಗೆ ಅಂತ ಹೊರಟಿದ್ರು. ನಗರದ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಶಾಪಿಂಗ್ ಮಾಡ್ತಿದ್ದ ಅಶ್ವಥ್ ನಾರಾಯಣ್ ಇನ್ನು ತಾವು ಮನೆಯವರ ಜೊತೆ ಸಂತೋಷದಿಂದ ಕಾಲ ಕಳೆಯೋದಾಗಿ ತಿಳಿಸಿದ್ರು. ಅಧ್ಯಯನ ಏನು ನಡೀತಿದೆ, ಚುನಾವಣೆ ಅಧ್ಯಯನ ಮತ್ತು ಚರ್ಚೆ ವಿಮರ್ಶೆಗಳು ಎಲ್ಲರ ಜೊತೆ ಭಾಗವಹಿಸೋದು. ಇದು ಚುನಾವಣೆ ಸಮಯ, ಈ ಚುನಾವಣೆ ಜೊತೆ ಹೆಚ್ಚಿನ ರೀತಿಯಾದಂಥ ಒತ್ತು ಕೊಟ್ಟು ಹೆಚ್ಚಿನ ಸಮಯ ಕೊಡ್ತಾ ಇದ್ದೀವಿ. ಅದ್ರ ಜೊತೆ ಜೊತೆನಲ್ಲೇ ನಾಗರಿಕರ ಅಹವಾಲುಗಳು ಮತ್ತು ಕಂಪ್ಲೇಂಟ್ಸ್ಗಳು ಏನೇನಿದೆಯೋ ಅದೆಲ್ಲ ಸ್ವೀಕರಿಸುವಂಥದ್ದು. ಜನ ಸಂಪರ್ಕದಲ್ಲೇ ಇರ್ತೀವಿ. ಸ್ವಲ್ಪ ಸಮಯ ಮಕ್ಕಳಿಗೆ ರಜೆ ಇರೋಂಥ ದಿನಗಳು, ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಕಾಲ ಕಳೆಯುವಂಥದ್ದು ಆಗುತ್ತೆ. ಆದರೆ ಮೈಸೂರಿನ NR ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತನ್ವೀರ್ ಸೇಠ್ ಸ್ಥಿತಿ ಡಿಫ್ರೆಂಟ್ ಆಗಿತ್ತು. ಚುನಾವಣೆಯಲ್ಲಿ ಸುತ್ತಾಡಿ ಬಳಲಿದ್ದ ಸೇಠ್ಗೆ ನ್ಯಾಯಾಲಯದ ಹಳೆ ಕೇಸೊಂದು ತಲೆಬಿಸಿ ಮಾಡಿದೆ. ಸೋಮವಾರ ಬೆಳಗ್ಗೆ 9 ಗಂಟೆವರೆಗೂ ಮಲಗಿದ್ದ ತನ್ವೀರ್ ಸೇಠ್ ನಿದ್ದೆಯಿಂದೆದ್ದವರೇ ನ್ಯಾಯಾಲಯಕ್ಕೆ ದೌಡಾಯಿಸಿದ್ರು. ಹಾಗಾಗಿ ಇವರು ಚುನಾವಣೆ ಟೆನ್ಷನ್ನಿಂದ ಬಿಡುಗಡೆಯಾಗಿದ್ರು. ಕೋರ್ಟ್ ಕೇಸ್ನ ತಲೆಬಿಸಿಯಿಂದ ರಿಲ್ಯಾಕ್ಸ್ ಆಗಕ್ಕಾಗಿಲ್ಲ. ಇನ್ನು ಬೆಂಗಳೂರಿನ ರಾಜಾಜಿನಗರದ JDS ಅಭ್ಯರ್ಥಿ ಆನಂದ್ ಅವರಂತೂ ಫುಲ್ ಹಬ್ಬದ ಮೂಡ್ನಲ್ಲಿದ್ದಾರೆ. ಎಲೆಕ್ಷನ್ ಮುಗೀತು, ಮುಂದೇನ್ ಕತೆ ಅಂತ ಇವರನ್ನ ಕೇಳಿದ್ರೆ ಹಬ್ಬ ಮುಗಿದಿದೆ,
ಹಬ್ಬದೊಡುಗೆ ಮಾಡೋದಕ್ಕೆ ತಯಾರಾಗ್ತಿದ್ದೀನಿ ಅಂತಾರೆ. ಈಗ 48 ಗಂಟೆ ಹಬ್ಬ ಮುಗಿದಾಯ್ತು. ಇನ್ನು ಹಬ್ಬ ಆದಮೇಲೆ ಮಾಡ್ತೀವಿ ಊಟ. ಊಟದಲ್ಲಿ ಉಪ್ಪು, ಖಾರ, ಸಿಹಿ ಎಲ್ಲನೂ ಮಿಕ್ಸ್ ಮಾಡೇ ತಿಂತೀವಿ. ಅದೇ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆ ರಿಸಲ್ಟ್ ಬಂದಮೇಲೆ ಎಂಜಾಯ್ ಮಾಡೋದಷ್ಟೇ. ಹೀಗೆ ಹಲವು ಅಭ್ಯರ್ಥಿಗಳು ಹಲವು ರೀತಿಗಳಲ್ಲಿ ರಿಲ್ಯಾಕ್ಸ್ ಆದರು. ತಮ್ಮ ತಿಂಗಳ ಕಾಲದ ಶ್ರಮದಿಂದ ಸುಸ್ತಾಗಿದ್ದವರೆಲ್ಲ ವಿಶ್ರಾಂತಿ ಪಡೆದರು. ಮನೆ ಮಂದಿ ಜೊತೆ ಕೂತು ಮಾತುಕತೆಯಲ್ಲಿ ತೊಡಗಿದ್ರು. ಈಗ ಒಂದು ಬ್ರೇಕ್ ತಗೊಳ್ಳಿ. ಇನ್ನೂ ಕೆಲ ಜನನಾಯಕರು ಹೇಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ಹೇಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ.